ನನ್ನೆಸರು ಡಾಕ್ಟರ್ ಸ್ವರೂಪ ಇವತ್ತು ಪೇರೆಂಟಿಂಗ್ ಮತ್ತು ಮೆಂಟಲ್ ಹೆಲ್ತ್ ಮೇಲೆ ಹೇಗೆ ಅದರದ್ದು ಇಂಪ್ಯಾಕ್ಟ್ ಆಗುತ್ತೆ ಅಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಸೊ ಡೆಫಿನೆಟ್ಲಿ ಇದು ತುಂಬ ಇಂಪಾರ್ಟೆಂಟ್ ಏರಿಯಾ ಏನಕ್ಕಂದರೆ ಮಕ್ಕಳನ್ನೋದು ತುಂಬ ಇಂಪಾರ್ಟೆಂಟು ಅವರು ಇಮೋಷ್ನಲ್ ಡೆವಲಪ್ಮೆಂಟು ಫಿಸಿಕಲ್ ಡೆವಲಪ್ಮೆಂಟು ಸೋಷಲ್ ಡೆವಲಪ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಫಾರ್ ದ ಚೈಲ್ಡ್ಸ್ ಡೆವಲಪ್ಮೆಂಟ್ ಸೊ ಕೆಲವು ರಿಸರ್ಚ್ ಸ್ಟಡೀಸ್ನೂ ತೋರಿಸ್ಕೊಂಡಿದೆ ಮೆಂಟಲ್ ಹೆಲ್ತು ಆ್ಯಂಡ್ ಪೇರೆಂಟಿಂಗ್ ಈಸ್ ಅಸೋಸಿಯೇಟೆಡ್ ಅಂತ ಏನಕ್ಕೆ ಅಂದರೆ ಚಿಲ್ಡ್ರನ್ಸ್ದ್ರಲ್ಲಿ ಈ ಕೆಲವು ಪ್ರಾಬ್ಲಮ್ಸ್ ನಾವು ಅಂತ ಹೇಳ್ತೀವಿ ಇಂಟರ್ನಲೈಸಿಂಗ್ ಪ್ರಾಬ್ಲಮ್ಸು ಎಕ್ಸ್ಟರ್ನಲೈಸಿಂಗ್ ಪ್ರಾಬ್ಲಮ್ಸು ಅಂತ ಹೇಳ್ತೀವಿ ಅದರಲ್ಲಿ ಇಂಟರ್ನಲೈಸಿಂಗ್ ಪ್ರಾಬ್ಲಮ್ಸ್ ಅಂದರೆ ಎಂಗ್ಸೈಟಿ ಡಿಪ್ರೆಷನು ಎಕ್ಸ್ಟರ್ನಲೈಸಿಂಗ್ ಪ್ರಾಬ್ಲಮ್ಸ್ ಅಂದರೆ ಆ್ಯಂಗರು ಅಗ್ರೆಷನು ಬಿಹೇವಿಯರಲ್ ಪ್ರಾಬ್ಲಮ್ಸು ಇಂಥ ವಿಷಯಗಳು ನೋಡ್ತಾ ಇದ್ದೀವಿ ಸೊ ಪಾಸಿಟಿವ್ ಔಟ್ಕಮ್ ಪೇರೆಂಟಿಂಗಲ್ಲಿ ಯಾವಾಗ ಬರುತ್ತೆ ಅಂದರೆ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಸ್ ಆಗಿರಲಿ ಪೇರೆಂಟಿಂಗ್ ಆಗಿರಲಿ ಎನ್ವಿರಾನ್ಮೆಂಟ್ ಯಾವ ಎನ್ವಿರಾನ್ಮೆಂಟಲ್ಲಿ ಮಕ್ಕಳಿಗೆ ನಾವು ನರ್ಚರ್ ಮಾಡ್ತೀವಿ ಅನ್ನೋದಾಗಿರಲಿ ಈ ಎಲ್ಲ ವಿಷಯದ್ರಲ್ಲಿ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಪೇರೆಂಟಿಂಗು ಪ್ಲಸ್ ಮೆಂಟಲ್ ಹೆಲ್ತ್ ಅನ್ನೋದು ಸೊ ನಾವು ನಾಲ್ಕು ರೀತಿಯಾಗಿ ಪೇರೆಂಟಿಂಗ್ ಸ್ಟೈಲ್ಸ್ ಬಗ್ಗೆ ಕೇಳಿದ್ದೀವಲ್ವಾ ಸೊ ಅಥಾರಿಟೇರಿಯನು ಪರ್ಮಿಸಿವು ಮತ್ತು ನೆಗ್ಲೆಕ್ಟ್ಫುಲ್ ಆರ್ ಅನ್ಇನ್ವಾಲ್ವ್ ಪೇರೆಂಟಿಂಗ್ ಅಂತ ಮಾತಾಡಿರೋ ಹಾಗೆ ಅದರಲ್ಲಿ ಏನು ತೊಂದರೆಗಳು ಆಗುತ್ತೆ ಅಂದರೆ ಚೈಲ್ಡ್ ಮೇ ಫೀಲ್ ವೆರಿ ಮಚ್ ನೆಗ್ಲೆಕ್ಟೆಡ್ ಅವ್ರದ್ದು ಕಾನ್ಫಿಡೆನ್ಸು ಸೆಲ್ಫ್ ಎಸ್ಟೀಮ್ ಅನ್ನೋದು ತುಂಬ ಕಮ್ಮಿ ಇರುತ್ತೆ ಅವರು ಡಿಸಿಷನ್ ಮೇಕಿಂಗ್ ಕೆಪ್ಯಾಸಿಟಿ ಅನ್ನೋದು ಅವ್ರದ್ರಲ್ಲಿ ತುಂಬ ಕಮ್ಮಿ ಇರುತ್ತೆ ಅವರು ಇಂಡಿಪೆಂಡೆಂಟ್ ಲಿವಿಂಗ್ ಸ್ಟೈಲ್ಸ್ ಆಗಿರಲಿ ಪ್ಯಾಟರ್ನ್ಸ್ ಆಗಿರಲಿ ಅಷ್ಟು ಚೆನ್ನಾಗೇ ಕಲ್ತ್ಕೊಳ್ಳೋಕ್ಕಾಗಲ್ಲ ಅದ್ರ ಜೊತೆಯಲ್ಲಿ ಅಕಾಡೆಮಿಕ್ಸಲ್ಲಿ ಪ್ರಾಬ್ಲಮ್ಸು ಆಗೋದು ಕೆಲವು ಚಾನ್ಸಸ್ ಇರುತ್ತೆ ಅದರಲ್ಲಿ ಪರ್ಮಿಸಿವ್ ಪೇರೆಂಟಿಂಗು ಮತ್ತು ನೆಗ್ಲೆಕ್ಟ್ಫುಲ್ ಪೇರೆಂಟಿಂಗಲ್ಲಿ ಈ ಥರ ಪ್ರಾಬ್ಲಮ್ಸು ತುಂಬ ಹೆಚ್ಚದಾಗಿ ಕಾಣಿಸ್ಕೊಳ್ತಾ ಇದೆ